ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಿದ್ದೀರಾ ಭಾಗೀರಥಿ ಕನ್ನಡ ವ್ಲಾಗ್ಸ್. ನಾನಿವತ್ತು ತುಳಸಿ ಪೂಜೆಯ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ತುಳಸಿ ಕಟ್ಟೆಯನ್ನು ತೊಳಿತಾ ಇದ್ದೇನೆ, ಇಲ್ಲಿ ನೀವು ನೋಡ್ತಿರ್ಬೋದು. ಹಾಗೆ ಸೆಗಣಿ ಸಾರ್ಲಿಕ್ಕೆಲ್ಲ ಉಂಟು ಸುತ್ತ, ಅದನ್ನು ಸಹ ನಾನು ಇದರಲ್ಲಿ ನಿಮಗೆ ತೋರಿಸ್ತೇನೆ. ನೋಡಿ, ಕೆಲವರಿಗೆ ಸೆಗಣಿ ಸಾರಲಿಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಸುತ್ತ ಮೊದಲು ಸೆಗಣಿ ಸಾರ್ತಿದ್ದೇನೆ, ಮತ್ತೆ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಸೆಗಣಿ ಸಾರಿದ್ದೇನೆ. ಹಳ್ಳಿ ಕಡೆ ಈ ರೀತಿ ಮಾಡ್ತಾರೆ ಎಲ್ಲರೂ, ಅದು ನೋಡಲಿಕ್ಕೇನೆ ಚೆಂದ ಹಳ್ಳಿಯಲ್ಲಿ ಹಬ್ಬ ಮಾಡೋದು. ನೋಡಿ, ನಾನಿಲ್ಲಿ ಅದಕ್ಕೆ ಶೃಂಗಾರ ಮಾಡಲು ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಮಕ್ಕಳು ಮಾವಿನ ಎಲೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಮಗೆ ಇವತ್ತು ತುಳಸಿ ಹಬ್ಬ ಉಂಟು, ಹಾಗೆ ನಾವು ತೋರಣ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ಇಲ್ಲಿ ಅಷ್ಟಾಗಿ ಗೊತ್ತಿಲ್ಲ ನಮಗೆ, ನನಗೆ ಗೊತ್ತಿದ್ದಷ್ಟು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ನೋಡಿ ನೀವು ಈ ವಿಡಿಯೋವನ್ನು ಒಮ್ಮೆ. ಇಲ್ಲಿ ನಾನು ರಂಗೋಲಿ ಬಿಡಿಸ್ತಾ ಇದ್ದೇನೆ, ಹಾಗೆ ನನ್ನ ಮಗ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಅಷ್ಟಾಗಿ ಗೊತ್ತಿಲ್ಲ ರಂಗೋಲಿ ಬಿಡಲಿಕ್ಕೆ, ನನಗೆ ಎಷ್ಟು ಗೊತ್ತುಂಟು ಅಷ್ಟು ನಾನು ಹಾಕ್ತಾ ಇದ್ದೇನೆ ರಂಗೋಲಿ ಅಷ್ಟೇ. ನಾವು ಇಲ್ಲಿ ಪೂಜೆಗೆ ರೆಡಿಯಾಗಿದ್ದೀವಿ, ನಾನು ಮತ್ತು ನನ್ನ ಚಿಕ್ಕ ಮಗ. ಈ ಪೂಜೆ ಶುಕ್ರವಾರ ಬಂದಿರೋದರಿಂದ ನಮ್ಮ ಮನೆಯಲ್ಲಿ ಭಜನೆ ಸಹ ಉಂಟು, ಹಾಗೆ ಭಜನೆ ಆಗ್ತಾ ಉಂಟು ನಮ್ಮ ಮನೆಯಲ್ಲಿ. ನೋಡಿ, ಮೊದಲಿಗೆ ಇಲ್ಲಿ ತುಳಸಿ ಪೂಜೆ ಮಾಡ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಪೂಜೆಯನ್ನು. ನಂತರ ನಮಗೆ ಒಳಗಡೆ ಕೂಡ ಪೂಜೆ ಮಾಡಲಿಕ್ಕೆ ಉಂಟು, ಆರತಿ ಬೆಳಗಿಸ್ಲಿಕ್ಕೆ, ಯಾಕೆಂದರೆ ನಮ್ಮ ಭಜನೆ ಉಂಟಂತ ಹೇಳಿದೆ ಅಲ್ಲ, ಅದಕ್ಕೋಸ್ಕರ ಒಳಗೆ ಕೂಡ ಇರುವರು ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಎನ್ನ ಮಗಕ್ಕೆ ಸುರುಸುರು ಕಡ್ಡಿ ಬಣ್ಣ ಮಸ್ತ್ ಇಷ್ಟ, ಆಂಡ ಬುಡಿಯರ ಮಾತ್ರ ಮಸ್ತ್ ಕಷ್ಟ ಅಂದ್ವನೊಲಿ ಅಂಚ ಐಕೋಸ್ಕರ ಏನ ಆಯ್ನ ಕೈಟ್ ಪತ್ತೊಂದು ಸುರುಸುರು ಕಡ್ಡಿ ಪತ್ತೊಂದಲ್ಲೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಇದುವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಬೈ ಮುಖ.